ನನಗಿನ್ನು ಮರೆಯಕ್ಕೆ ಆಗ್ತಿಲ್ಲ. ಹತಾಶೆ ನಿರಾಶೆಯಿಂದ ಬೋಡವಾಗ್ತಿದ್ದೀನಿ. ನೀವು ಇಲ್ಲಿರಬೇಡಿ, ಹೋಗಿ, ಹೊರಟೋಗಿ. ಹಾಗ ಹೋಗೋ ಹಾಗಿದ್ದಿದ್ರೆ ನಾವಿಲ್ಲಿ ಬರೋ ಅವಶ್ಯಕತೆನೆ ಇರಲಿಲ್ಲ. ಅಂದ್ರೆ ಅಂತ ಅವಶ್ಯಕತೆ ಏನಿತ್ತು? ನೀವು ಇವಳನ್ನ ಎಷ್ಟು ಕೆಟ್ಟ ದಾರಿಲಿ ನಡೆಸಿದೀರಾ ಅಂದ್ರೆ ಅವಳು ಮತ್ತೆ ಸರಿಯಾದ ದಾರಿಲಿ ಹೆಜ್ಜೆ ಇಡಕ್ಕೆ ಆಗ್ತಿಲ್ಲ. ಏನಾಯ್ತು ಅಂತ ಬಿಡಿಸಿ ಹೇಳ್ತೀಯೋ ಅಥವಾ ಹೀಗೆ ಹೊಗಟಲ್ ಮಾತಾಡ್ತೀಯೋ? ಎಷ್ಟೇ ಆದ್ರೂ ನಿಮ್ಮಗಳಲ್ವಾ, ನಿಮ್ಮ ಹಾಗೆ ಹಿರಣ್ಮಯಿ ವಿರುದ್ಧ ಹೋಗಕ್ ಹೋದ್ಲು. ಈಗ ನೋಡಿ ಇವಳ ಅವಸ್ಥೆ ಏನಾಗಿದೆ ಅಂತ. ಏನಾಯ್ತು ಸುಗಂಧಿ, ಮೈ ಕೈ ಎಲ್ಲ ಕೆಂಪಗಾಗಿದೆ, ಏನಾಯ್ತು ಪುಟ್ಟ? ಅಪ್ಪ ನನ್ ಕೈಲ ಆಗ್ತಿಲ್ಲ ಅಪ್ಪ, ಮೈ ಕೈ ಎಲ್ಲ ಕೆರ್ತ ಆಗ್ತಿದೆ, ತುರ್ಕಿ ಆಗ್ತಿದೆ, ಏನಾದ್ರೂ ಮಾಡಪ್ಪ. ಏನಾಯ್ತು ಪುಟ್ಟ? ದೇವಿಕಾ ಏನ್ ಮಾಡ್ದೆ ನನ್ ಮಗಳಿಗೆ? ನಿನ್ ಮಗಳು ಹಿರಣ್ಮಯಿಗೆ ಭಕ್ತರಿಂದ ಅವಮಾನ ಆಗ್ಲಿ ಅಂತ ಆ ಪಂಚಾಕ್ಷರಿ ಜೊತೆ ಸೇರ್ಕೊಂಡು ಹಿರಣ್ಮಯಿ ಭಕ್ತರು ಕೊಡ್ತಿದ್ ವಿಭೂತಿಲಿ ತುರ್ಕೆ ಸೊಪ್ಪನ ಬೆರೆಸಿದಾಳೆ. ಈಗ ಇವ್ರಿಗೆ ಅದ್ ಮೂಲ ಆಗಿದೆ. ಯಾಕೆ ಬೇಕಿತ್ತು ಹೇಳಿ ಇವಳಿಗೆ ಇದು? ಆ ಪಂಚಾಕ್ಷರಿ ಮತ್ತೆ ಇವಳಿಗೆ ಯಾವ ರೀತಿ ಶಿಕ್ಷೆ ಆಗಿದೆ ಅಂದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಔಷಧಿ ಕೊಟ್ರು ಗುಣ ಆಗ್ತಿಲ್ಲ. ಪಂಚಾಕ್ಷರಿಗೆ ವೈದ್ಯರು ಹೋಗಿ ಹಿರಣ್ಮಯಿ ಕಾಲಿಗೆ ಬೀಳು ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಾನು ಇವಳಿಗೆ ಇದನ್ನೇ ಹೇಳ್ದೆ, ಆದ್ರೆ ಅವಳು ಹಿರಣ್ಮಯಿ ಹತ್ರ ಹೋಗಲ್ಲ, ಅವಳು ಕಾಲಿಗೆ ಬೀಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನನ್ನ ಅಪ್ಪನ ಹತ್ರನೇ ಹೋಗ್ಬೇಕು ಅಂತಿದ್ದಾಳೆ. ಅದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ದೆ ಇಲ್ಲಿ ಕರ್ಕೊಂಬಂದೆ. ಅವಳು ತುಂಬಾ ಕೆರ್ಕೋತಿದ್ದಾಳೆ, ನೀವೇನಾದ್ರೂ ಮಾಡಿ. ನನ್ನ ಮಗಳು ಸರಿಯಾಗಿ ಹೇಳಿದಾಳೆ, ಇವಳು ಹೋಗಿ ಆ ಶತ್ರು ಹಿರಣ್ಮಯಿ ಕಾಲಿಗೆ ಬೀಳ್ಬೇಕಾ? ಸಾಧ್ಯನೇ ಇಲ್ಲ. ಇವಳು ಯಾವತ್ತಿದ್ರು ಅಪ್ಪನ ಮಗಳೇ, ಇವಳು ಹೋಗಿ ಅವಳ ಕಾಲ್ ಬಿದ್ರೆ ನನಗ್ ಅವಮಾನ ಆಗತ್ತೆ, ಇವಳಿಗೂ ಮರ್ಯಾದೆ ಇಲ್ದಂಗ ಆಗತ್ತೆ. ಹಾಗಾದ್ರೆ ಇವಳು ಹೀಗೆ ಉರಿಲೇಬೇಕು ಅನ್ನೋದ ನಿಮ್ ಉದ್ದೇಶ? ನೋಡಿ ಹೇಗ್ ಕೆರ್ಕೋತಿದ್ದಾಳೆ ಅಂತ. ಇವಳಿಗಂತೂ ಬುದ್ಧಿ ಇಲ್ಲ, ನಿಮಗ್ ಬುದ್ಧಿ ಬೇಡ್ವಾ? ದೇವಿಕಾ ಇದ್ಯಾವ ದೊಡ್ಡ ಕಾಯಿಲೆ ಅಂತ ಹಿರಣ್ಮಯಿ ಕಾಲ್ಗೋಗ್ ಬಿಡ್ಬೇಕು? ನನ್ನ ಮಗಳನ್ನ ನಾನೇ ವಾಸಿ ಮಾಡ್ತೀನಿ, ಬಾ ಮಗಳೇ.